ನೆಲಮಂಗಲದಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಎರಡು ಬೈಕ್ನಲ್ಲಿ ಬಂದು ಮಿರರ್ ಅನ್ನ ಕದ್ಕೊಂಡು ಹೋಗಿದ್ದಾರೆ ಕಳ್ಳರು ಅನ್ನೋ ಮಾಹಿತಿ ಲಭ್ಯವಾಗಿರುವಂಥದ್ದು. ನೆಲಮಂಗಲದ ಮಾರುತಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಮುಸುಕುಧಾರಿಗಳ ಅಟ್ಟಹಾಸಕ್ಕೆ ಜನರು ಕೂಡ ಆತಂಕಗೊಂಡಿದ್ದಾರೆ. ಸಿದ್ದರಂಗಯ್ಯ ಎಂಬುವವರ ಬೈಕ್ನ ಮಿರರ್ ಅನ್ನ ಕದ್ದಿದ್ದಾರೆ. ಬೈಕ್ ಕದಿಯೋದಕ್ಕೆ ಬಂದು ಬೈಕ್ನ ಮಿರರ್ ಅನ್ನ ಕದ್ದು ನಾಪತ್ತೆಯಾಗಿದ್ದಾರೆ. ಬೈಕ್ ಸ್ಟಾರ್ಟ್ ಆಗಿಲ್ವೋ ಅಥವಾ ಏನೋ ಮತ್ತೊಂದು ಸಮಸ್ಯೆಯಿಂದ ಬೈಕನ್ನ ಬಿಟ್ಟು ಬೈಕ್ನ ಮಿರರ್ ಅನ್ನ ಕದ್ದು ಅಲ್ಲಿಂದ ನಾಪತ್ತೆಯಾಗಿದ್ದಾರೆ. ಸದ್ಯ ಕಳ್ಳರ ಈ ಕೃತ್ಯ ಮನೆಯ CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಇನ್ನು ಒಂದು ತಿಂಗಳ ಅಂತರದಲ್ಲಿ ನಗರದಲ್ಲಿ 4-5 ಬೈಕ್ ಕಳ್ಳತನ ಆಗಿದೆ. ಸೊ ಹೀಗಾಗಿ ಆ ಭಾಗದ ಜನರ ನಿದ್ರೆ ಕೆಡಿಸಿದ್ದಾರೆ ಈ ಕಳ್ಳರು ಅಂತಲೇ ಹೇಳಬಹುದು. ನೆಲಮಂಗಲ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಗಮನಿಸ್ತಾ ಇದ್ದೀರಾ ನೀವು ಕೂಡ. ದೃಶ್ಯಾವಳಿಗಳಲ್ಲಿ ಫುಲ್ ಫೇಸ್ ಎಲ್ಲ ಕವರ್ ಮಾಡಿಕೊಂಡು ಬೈಕ್ನ ಕದಿಯೋದಕ್ಕೆ ಬಂದಿರ್ತಾರೆ. ಆದರೆ ಆ ಬೈಕ್ ಕದಿಯೋದಕ್ಕೆ ಆಗೋದಿಲ್ಲ. ಬಟ್ ಬೈಕ್ನ ಮಿರರನ್ನು ಕದ್ದು ಅಲ್ಲಿಂದ ಎಸ್ಕೇಪ್ ಆಗಿರುವಂತಹ ದೃಶ್ಯಾವಳಿಗಳು ಮನೆಯಲ್ಲಿ ಇದ್ದಂತಹ CCTVಯಲ್ಲಿ ಈ ದೃಶ್ಯಾವಳಿಗಳು ಸೆರೆಯಾಗಿದೆ. ಎಸ್, ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಇನ್ನು ಇದೇ ಏರಿಯಾದಲ್ಲಿ ಕಳೆದ ಒಂದು ತಿಂಗಳಲ್ಲಿ 4-5 ಬೈಕ್ಗಳು ಕಳ್ಳತನವಾಗಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಸೊ ಹೀಗಾಗಿ ಮನೆ ಮುಂದೆ ಬೈಕ್ಗಳನ್ನು ಬಿಡೋದಕ್ಕೂ ಮುನ್ನ ಆ ಭಾಗದ ಜನರು ಆತಂಕದಲ್ಲಿದ್ದಾರೆ ಅಂತಲೇ ಹೇಳಬಹುದು. ಜಾಗ ಇರೋರು ಒಳಗಡೆ ಬಿಟ್ಕೋತಾರೆ, ಗೇಟ್ ಒಳಗಡೆ ಬಿಟ್ಕೋತಾರೆ. ಆದರೆ ಇಲ್ಲದೆ ಇರೋರು ಈ ರೀತಿ ರಸ್ತೆಗಳಲ್ಲೇ ಬಿಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಆದರೆ ರಸ್ತೆಗಳಲ್ಲಿ ಬಿಟ್ಟರೆ ಈ ಕಳ್ಳರ ಕೈ ಚಳಕದಿಂದ ಜನರು ಕೂಡ ಆತಂಕದಲ್ಲಿದ್ದಾರೆ ಅಂತಲೇ ಹೇಳಬಹುದು. ಗಮನಿಸ್ತಾ ಇದ್ದೀರಾ ಯಾವ ರೀತಿ ರಪ್ ಅಂತ ಬಂದು ಬೈಕ್ನಲ್ಲಿದ್ದಂತಹ ಮಿರರನ್ನು ಕಿತ್ತುಕೊಂಡು ಆತ ಓಡೋಗ್ತಾನೆ ಅಂತ. ಈ ಕುರಿತಾಗಿ ಪೊಲೀಸರು ಕೂಡ ತನಿಖೆಯನ್ನು ಕೈಗೊಂಡಿದ್ದಾರೆ. ಆ ಕಳ್ಳರ ಗ್ಯಾಂಗ್, ಈ ಟೀಮ್ ಯಾರದ್ದು, ಏನು ಎತ್ತ ಅನ್ನೋದರ ಕುರಿತಾಗಿ ತನಿಖೆ ಕೂಡ ಚುರುಕುಗೊಳಿಸಿದ್ದಾರೆ. ಸದ್ಯಕ್ಕೆ ಈ ಕಳ್ಳರ ಕೈ ಚಳಕದಿಂದ ಜನರು ಆತಂಕಗೊಂಡಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.